ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಇವತ್ತಿನ ಸಂಚಿಕೆಯಲ್ಲಿ ಯಾವ ವಿಶೇಷ ಫಲದ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀರಾ? ಈ ದಿವಸ ಸೂರ್ಯ ವೃಷಭ ರಾಶಿಯಲ್ಲಿದ್ದರೆ, ವೃಷಭ ರಾಶಿ ಹೊಸ ಶತ್ರು ರಾಶಿ, ಅಲ್ಲಿದ್ದರೆ ಎಂಥ ಫಲ? ಶಾಸ್ತ್ರಕಾರರು ಒಳ್ಳೆಯ ಫಲವನ್ನು ಹೇಳಿದ್ದಾರೆ. ಗವಿ ವಸ್ತ್ರ ಸುಗಂಧ ಪುಣ್ಯಜೀವಿ ವನಿತಾ ದ್ವಿಟ್ ಗೇಯ ಕುಶಲವಾದ್ಯೆ ಅಂತ ಒಂದು ಆಧಾರವನ್ನು ಕೊಡ್ತಾರೆ. ಅಲ್ಲಿ ಸುಗಂಧ ವಸ್ತ್ರ ವ್ಯಾಪಾರವನ್ನು ಮಾಡುವುದರಲ್ಲಿ ಕುಶಲನಾಗಿರ್ತಾನಂತೆ. ಈ ನಾವು ಯಾವುದನ್ನು ಗ್ರಂಥಿಗೆ ಅಂಗಡಿ ಅಂತೀವಿ, ಕರ್ಪೂರ, ಪಚ್ಚ ಕರ್ಪೂರ, ಜೊತೆಗೆ ಸುಗಂಧ ಗಂಧ ಇತ್ಯಾದಿಗಳು, ಯಾವುದನ್ನು ನಾವು ಅಗರಬತ್ತಿ ಊದುಬತ್ತಿ ಅಂತೀವೋ, ಈ ರೀತಿ ವ್ಯವಹಾರ ಚತುರನಾಗಿರ್ತಾನೆ. ಈ ರೀತಿಯ ವ್ಯವಹಾರಗಳಲ್ಲಿ ತೊಡಗ್ತಾನವನು ಅನ್ನೋದನ್ನು ಸೂಚಿಸುತ್ತೆ. ಅಷ್ಟರದೇ ಒಂದು ತೊಡಕಿನ ಫಲ ಹೇಳಿದನೇನು, ವನಿತಾ ಅದ್ಬಿಟ್ ಅಂತ. ಸ್ತ್ರೀಯರಲ್ಲಿ ದ್ವೇಷಿತರಾಗಿರ್ತಾರಂತ, ಅವರಿಗೆ ಸ್ತ್ರೀಯರನ್ನು ಕಂಡ್ರಾಗೋದಿಲ್ಲ, ಆ ರೀತಿಯ ಒಂದು ದ್ವೇಷ ಉಂಟಾಗುತ್ತೆ ಸೂರ್ಯ ವೃಷಭ ರಾಶಿಯಲ್ಲಿದ್ದರೆ ಅಂತ. ಆಮೇಲೆ ಅವರು ಗೇಯವಾದ್ಯೆ ಅಂದರೆ ನೃತ್ಯ, ವಾದ್ಯ, ಗೀತ ಇಂಥ ಯಾವುದು ಕಲಾ ಕ್ಷೇತ್ರ ಇದೆ ಅಲ್ಲಿ ಅವರು ಚೆನ್ನಾಗಿ ಕೃಷಿಯನ್ನು ಮಾಡ್ತಾರೆ, ಹೆಚ್ಚು ಬೆಳಗಲಿಕ್ಕೆ ಅವಕಾಶವನ್ನು ಉಂಟು ಮಾಡಿಕೊಡ್ತಾನೆ ಅನ್ನೋದನ್ನು ಸೂಚಿಸುತ್ತೆ ರವಿ ವೃಷಭ ರಾಶಿಯಲ್ಲಿದ್ದರೆ. ಆದರೆ ಅದು ಶತ್ರುಕ್ಷೇತ್ರ, ಇದು ಯಾವ ಲಗ್ನವಾಗುತ್ತೆ ಅನ್ನೋದನ್ನು ನೋಡಿಕೊಂಡು ನಾವು ಒಂದು ನಿರ್ಣಯ ಮಾಡಿಕೊಳ್ಬೇಕು. ಇಲ್ಲಿ ವಸತಃ ಸಿಂಹಲಗ್ನ ಆಗಿದ್ದರೆ ಲಗ್ನಾಧಿಪತಿ ಅಲ್ಲಿ ಕರ್ಮಸ್ಥಾನದಲ್ಲಿ ಅಲ್ಲಿ ದಿಗ್ಬಲ ಕೂಡ ಇರುತ್ತದೆ. ಹಾಗಿದ್ದಾಗ ಈ ರೀತಿಯ ಸಾಧ್ಯತೆಗಳು ಸ್ವಲ್ಪ ಮಟ್ಟಿಗಿರುತ್ತೆ. ಹೀಗಾಗಿ ಇಲ್ಲಿ ವಸತಃ ಯಾವ ಭಾವಕ್ಕೆ ಅಂತ ಹೇಳಿಲ್ಲ. ಸೂರ್ಯ ನಾನೀಗ ಚಿಂತನೆ ಮಾಡ್ತಾ ಇರತಕ್ಕಂಥದ್ದು ಕೇವಲ ಒಂದು ವೇಳೆ ಸೂರ್ಯ ಮೇಷದ ರಾಶಿಯಲ್ಲಿದ್ದರೆ ಏನು ಯಾವ ರೀತಿಯ ಬಲ ಇರ್ತದೆ, ಯಾವ ರೀತಿಯ ಕೆಲಸಗಳು ಸಾಗುತ್ತೆ ಅಂತ. ವೃಷಭ ರಾಶಿಯಲ್ಲಿದ್ದರೆ ಇಂತಹ ಕೆಲಸಗಳಲ್ಲಿ ತೊಡಗಲಿಕ್ಕೆ ಅವಕಾಶ ಇದೆ, ಆದರೆ ಕರ್ಮಾಧಿಪತಿಯ ಸಹಕಾರ, ಲಾಭಾಧಿಪತಿಯ ಸಹಕಾರ ಇದೆಯಾ ನೋಡಿಕೊಂಡು ಮುಂದುವರಿಬೇಕು. ಇದು ಬಹಳ ಸೂಕ್ಷ್ಮ ವಿಚಾರಗಳು, ನಾವು ಈಗ ಸ್ಥೂಲವಾಗಿ ಗಮನಿಸ್ತಾ ಇದ್ದೀವಿ. ನೀವು ನೋಡಿ, ವೃಷಭ ರಾಶಿಯಲ್ಲಿ ರವಿ ಇದ್ದು ಈ ರೀತಿಯ ಚಟುವಟಿಕೆಗಳಿಂದ ಸಾಧ್ಯತೆ ಇರ್ತದೆ, ಗಮನಿಸ್ಕೊಳ್ಳಿ. ಸರಿ ಶಾಸ್ತ್ರಿಗಳೇ, ಜಾತಕದಲ್ಲಿ ವೃಷಭ ರಾಶಿಯಲ್ಲಿ ರವಿ ಇದ್ದಾಗ ಯಾವೆಲ್ಲ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ಮುಂದಿನ ಸಂದೇಶಗಳನ್ನ ನೋಡೋಣ. ಅರುಣ್ ಕುಮಾರ್ ಅವರು ಹುಬ್ಬಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 17/7/1992, ಸಮಯ 12:20, ಮಧ್ಯರಾತ್ರಿ. ಅವರ ಪ್ರಶ್ನೆ, ಮದುವೆ ಯಾವಾಗುತ್ತೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಅರುಣ್ ಕುಮಾರ್ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಾಗಿದೆ. ಜಾತಕವನ್ನು ಪರಿಶೀಲಿಸೋಣ. ನೋಡಿ ಅರುಣ್ ಕುಮಾರ್ ಅವರೇ, ನಿಮ್ಮ ಜಾತಕದಲ್ಲಿ ಸಪ್ತಮಾಧಿಪತಿ ಶುಕ್ರ, ಆ ಶುಕ್ರ ತೃತೀಯದಲ್ಲಿದ್ದಾನೆ. ನಿಮ್ಮದು ಮೇಷಲಗ್ನ, ಲಗ್ನದಲ್ಲಿ ಕುಜ ಇದ್ದಾನೆ, ಒಳ್ಳೆಯ ಬಲ ಅದು. ಶುಕ್ರ ಮೌಢ್ಯತೆಯಾಗಿದ್ದಾನ ಅದನ್ನು ಗಮನಿಸ್ಕೊಳ್ಬೇಕು. ಹೌದು, ಮೌಢ್ಯನಾಗಿದ್ದಾನೆ. ಹೀಗಾಗಿ ಕುಜ ಶುಕ್ರರ ಶಾಂತಿ ಮಾಡಿಸಿ, ಯಾಕೆಂದರೆ ಲಗ್ನಾಧಿಪತಿ ತೊಂದರೆ ಮಾಡೋದಿಲ್ಲ. ಅವನು ಕುಜ ಅಲ್ಲಿದ್ದಾನೆ ಅಂದರೆ ಪಾಪೋಪಿ ಸ್ವಗೃಹಂಗತಃ ಶುಭಕರ ಅಂತ ಹೇಳುತ್ತೆ ಶಾಸ್ತ್ರ. ತಮ್ಮ ಮನೆಯಲ್ಲಿದ್ದಾಗ ಪಾಪಗ್ರಹಗಳು ಹೇಗೆ ತೊಂದರೆ ಮಾಡ್ತಾರೆ, ಮಾಡೋದಿಲ್ಲ. ಆದರೆ ಅವರಿಗೆ ಒಂದು ಗುಣ ಇದೆ, ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತ ನಮ್ಮಲ್ಲಿ ಗಾದೆ ಇರುವ ಹಾಗೆ, ಪಾಪಗ್ರಹಗಳು ಸ್ವಲ್ಪ ಮಟ್ಟಿಗೆ ತೊಡಕಿನ ಆ ದೃಷ್ಟಿಯಲ್ಲಿರುವಾಗ, ಸಪ್ತಮಕ್ಕೆ ಕುಜ ದೃಷ್ಟಿ ಇದೆ, ಹೀಗಾಗಿ ಸ್ವಲ್ಪ ಆ ಒಂದು ಲಕ್ಷಣದಿಂದಾಗಿ ಸ್ವಲ್ಪ ತೊಡಕನ್ನು ಉಂಟು ಮಾಡುವ ಸಾಧ್ಯತೆಗಳಿರ್ತವೆ. ಹೀಗಾಗಿ ಗ್ರಹಕ್ಕೆ ಒಂದು ಶಾಂತಿ ಮಾಡಬೇಕು. ಶುಕ್ರ ಕುಜ ಎರಡು ಗ್ರಹಗಳ ಶಾಂತಿ ಮಾಡಿಸಿ ಪ್ರಯತ್ನ ಮುಂದುವರಿಸಿದ್ರೆ ಅನುಕೂಲ ಆಗುತ್ತೆ, ಯೋಚನೆ ಮಾಡಬೇಡಿ. ಜೊತೆಗೆ ಒಂದು ಮಂತ್ರ ಇದೆ, ಸಾಧ್ಯವಾದರೆ ನೀವು ಒಂದು ಸಲ ಕೊಲ್ಲೂರಿಗೆ ಹೋಗಿ, ಅಲ್ಲಿ ಪತ್ನಿ ಮನೋರಮಾಂ ದೇಹಿ ಮನೋವೃತ್ತ ಅನುಸಾರಣೀಂ ತಾರಣೀಂ ದುರ್ಗ ಸಂಸಾರ ಸಾಗರಸ್ಯ ಕುಲೋದ್ಭವ, ಇದು ವಿವಾಹ ಏರ್ಪಾಡಾಗಲಿಕ್ಕಿರ್ತಕ್ಕಂಥ ಒಂದು ದಿವ್ಯವಾದ ಮಂತ್ರ. ಈ ಮಂತ್ರದ ಒಂದು ಸಂಪುಟೀಕರಣ ಪಾರಾಯಣವನ್ನು ಮಾಡಿಸೋದ್ರಿಂದ ನೋಡಿ ಸಿದ್ಧಿ ಆಗ್ಬಿಡುತ್ತೆ, ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ರಂಜನ್ ಸಾಗರ್ ಗೌಡ ಅವರು ಬೆಂಗಳೂರಿಂದ ಸಂದೇಶ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 5/1/2001, ಸಮಯ 12:40, ಮಧ್ಯಾಹ್ನ. ಅವರ ಪ್ರಶ್ನೆ, ಶಿಕ್ಷಣ, ಕೆಲಸ ಮತ್ತು ಸರ್ಕಾರಿ ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ರಂಜನ್ ಸಾಗರ್ ಅವರ ಪ್ರಶ್ನೆ ಶಿಕ್ಷಣ, ವೃತ್ತಿ ಅಲ್ವಾ, ಎರಡು ಪ್ರಶ್ನೆ ಕಳಿಸಿದ್ದಾರೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ಸರ್ಕಾರಿ ಕೆಲಸ ಸಿಗುತ್ತಾ ಅಂತಕ್ಕಂಥ ತಮ್ಮ ಪ್ರಶ್ನೆ, ಅಂತರಂಗದ ಪ್ರಶ್ನೆ, ಅಂದರೆ ಮನಸ್ಸಿನಲ್ಲಿ ಅಪೇಕ್ಷೆ ಇದೆ, ಸರ್ಕಾರಿ ನೌಕರಿ ಸಿಕ್ಕರೆ ಚೆನ್ನಾಗಿರ್ತೀನೇನು ಅಂತ ನೋಡೋಣ. ನೋಡಿ, ತಮ್ಮದು ಮೀನ ಲಗ್ನವಾಗಿದೆ. ಲಗ್ನದಿಂದ ಪಂಚಮಾಧಿಪತಿ ಚಂದ್ರ ನಿಮ್ಮ ಜಾತಕದಲ್ಲಿ ದ್ವಿತೀಯದಲ್ಲಿ ಇರ್ತಕ್ಕಂಥದ್ದು, ಪಕ್ಷದ ಬಲ ಇರತಕ್ಕಂಥದ್ದು ತುಂಬ ಒಳ್ಳೆಯದು. ನೋಡಿ, ನೀವು ಅಗ್ರಿಕಲ್ಚರ್ ರಿಲೇಟೆಡ್ ಟ್ರೈ ಮಾಡೋದ್ರಿಂದ ಖಂಡಿತ ಅನುಕೂಲ ಆಗುತ್ತೆ. ಮತ್ತು ಜಾತಕದಲ್ಲಿ
ನವಾಂಶವನ್ನು ಗಮನಿಸಿಕೊಂಡಾಗ ಗುರು ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ಗುರುವಿನಿಂದ ನಿಮಗೆ ನೀವು LLB ಟ್ರೈ ಮಾಡಬಹುದು. ಲಾ, ಫ್ಯಾಮಿಲಿ ರಿಲೇಟೆಡ್ ಲಾ ಅಂತೀವಲ್ಲ, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಟ್ರೈ ಮಾಡಬಹುದು. ಜಾತಕದಲ್ಲಿ ರವಿ ಬುಧರು ಕರ್ಮಸ್ಥಾನದಲ್ಲಿ ಇರ್ತಕ್ಕಂಥದ್ದು ಬಹಳ ಒಳ್ಳೆಯದೇ. ಹೀಗಾಗಿ ಮೆಡಿಕಲ್ ರಿಲೇಟೆಡ್ ಕೂಡ ಟ್ರೈ ಮಾಡಬಹುದು. ಒಂದು ತುಂಬ ಚೆನ್ನಾಗಿರ್ತಕ್ಕಂಥ ಚಂದ್ರ, ಅವನು ಕುಜನ ಮನೆಯಲ್ಲಿ ತುಂಬ ಚೆನ್ನಾಗಿ, ಮಿತ್ರನ ಮನೆಯಲ್ಲಿ ಇರ್ತಕ್ಕಂಥದ್ದು, ಪಂಚಮಾಧಿಪತಿ ಬೇರೆ. ಹೀಗಾಗಿ ನೀವು ನೋಡಿ, ಫುಡ್ ರಿಲೇಟೆಡ್ ಟ್ರೈ ಮಾಡಿ, ಅಗ್ರಿಕಲ್ಚರ್ ಟ್ರೈ ಮಾಡಿ, ನರ್ಸಿಂಗ್ ಟ್ರೈ ಮಾಡಿ, ನರ್ಸರಿ ಗಿಡಗಳನ್ನು ಹಾಕ್ತಾರಲ್ಲ ಅವುಗಳಿಗೆ, ಹಾರ್ಟಿಕಲ್ಚರ್ಗೆ ಸಂಬಂಧಿಸಿದಾಗಿ ಈ ಕ್ಷೇತ್ರದಲ್ಲಿ ಮುಂದುವರೆದ್ರೆ ಹೆಚ್ಚಿನ ಲಾಭ ಗಳಿಕೆ ಆಗುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಅಶ್ವಥ್ ನಾರಾಯಣ್ ಅವರು ದೇವನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 24/11/1985, ಸಮಯ 10-11 ಬೆಳಗ್ಗೆ. ಅವರ ಪ್ರಶ್ನೆ, ಜೀವನದಲ್ಲಿ ಬರೀ ಕಷ್ಟಗಳಿವೆ, ತಂದೆ ತಾಯಿ ಇಲ್ಲ, ಪ್ರೀತಿನೂ ಇಲ್ಲ, ನಾನು ಅಂದುಕೊಂಡಿದ್ದೇನೂ ಆಗ್ತಾ ಇಲ್ಲ, ದಯವಿಟ್ಟು ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಅಶ್ವಥ್ ನಾರಾಯಣ್ ಅವರ ಪ್ರಶ್ನೆ, ಜೀವನದಲ್ಲಿ ಅಂದುಕೊಂಡಿದ್ದೇನೂ ಆಗ್ತಾ ಇಲ್ಲ. ನೋಡಿ, ಡಿವಿಜಿಯವರು ಒಂದು ಮಾತು ಹೇಳ್ತಾರೆ, ಬೇಡುವುದ ನೀವನೀಶ್ವರನೆಂಬ ನಚ್ಚಿಲ್ಲ, ಬೇಡಲು ಒಳಿತಾವುದೆಂಬುದರ ಅಳಿವು ಇಲ್ಲ, ಅರಿವು ಇಲ್ಲ. ಏನು ಕೇಳ್ಕೊಳ್ತೀನಿ ಅನ್ನುವಂಥ ಅರಿವು ಇಲ್ಲ, ಏನು ಬೇಕು ಅನ್ನೋ ವಿದ್ಯೆನೂ ನನಗಿಲ್ಲ, ಅಷ್ಟು ತಿಳುವಳಿಕೆಯೂ ಇಲ್ಲ, ಮತ್ತು ಕೇಳಿದ್ದನ್ನೆಲ್ಲ ಕೊಟ್ಬಿಡ್ತಾನೆ ಅನ್ನೋ ನಚ್ಚಿಗೆ ಕೂಡ ಇಲ್ಲ. ಜೀವನ ಇರೋದೇ ಹೀಗೆ, ಇವರೆ ಯಾವುದನ್ನು ಬಯಸ್ತೀವೋ ಅದು ನಮ್ಮಿಂದ ದೂರ ಆಗ್ತಾ ಹೋಗುತ್ತೆ, ಯಾವುದು ಬೇಡವೋ ನಮ್ಮ ಬಳಿಯೇ ಸುತ್ತುತ್ತಾ ಇರುತ್ತೆ. ಹೀಗಾಗಿ ತಾರತಮ್ಯಗಳನ್ನು ಮಾಡ್ತಾ ಹೋದಾಗ ನಮಗೆ ನೋವು ಜಾಸ್ತಿ. ಜೀವನವನ್ನು ಇಷ್ಟು ಹಗುರವಾಗಿ ತೊಗೊಳ್ಬೇಕಾಗಿದ್ದರೆ ಮನಸ್ಸು ತುಂಬ ಗಟ್ಟಿಯಾಗಿರಬೇಕು. ಇದು ಅಪೇಕ್ಷೆಗಳನ್ನು ಇಟ್ಟುಕೊಂಡು ನಾನೇನು ಮಾಡ್ತಾ ಇದ್ದೀನಿ, ಆ ಅಪೇಕ್ಷೆ, ಆ ಮಾಡಿದ್ದ ಕೆಲಸಕ್ಕೆ ಫಲ ಸಿಗಲಿಲ್ಲ ಅಂತ ಕೊರಗ್ತಾ ಇದ್ದರೆ ಖಂಡಿತ ನೋವೇ ನಮ್ಮ ಪಾಲಿಗೆ ಫಲ. ಹೀಗಾಗಿ ನಾವು ಮಾಡ್ತಾ ಇರತಕ್ಕಂಥದ್ದು ಸರಿ ಇರಬೇಕು, ಅದರ ದಾರಿ ಗುರಿ ಸರಿ ಇರಬೇಕು. ಆದರೆ ಫಲ ಯಾವಾಗ ನಾವು ಫಲಕ್ಕೆ ಬರ್ತೀವಿ ಆಗ ಸಹಜವಾಗಿ ನೋವಾಗುತ್ತೆ. ನೋಡೋಣ ಜಾತಕದಲ್ಲಿ ಯಾವ ಬಲ ಇದೆ ಈಗ ಗಮನಿಸೋಣ. ತಮಗೆ ಚಂದ್ರದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಬುಧನ ಒಂದು ಕಾಲ ನಡೀತಾ ಇದೆ. ನೋಡಿ, ಚಂದ್ರ ಬುಧರು ಪರಸ್ಪರ ಶತ್ರುಗಳು. ಬುಧ ನಿಮ್ಮ ಜಾತಕದಲ್ಲಿ ತುಂಬ ಬಲಹೀನನಾಗಿದ್ದಾನೆ, ಲಾಭದಲ್ಲಿದ್ದರೂ ಪ್ರಯೋಜನವಿಲ್ಲದ ಹಾಗಿದೆ. ಇಂತಹ ಕಾಲದಲ್ಲಿ ಏನು ಮಾಡೋದು? ನಮಗೆ ಸಹಜ, ಬುಧ ಮೌಢ್ಯ ಬೇರೆ ಆಗಿಬಿಟ್ಟಿದ್ದಾನೆ. ಹೀಗಾಗಿ 2025 ಜುಲೈ ನಂತರ ನಿಮಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಯೋಜನೆ ಮಾಡಬೇಡಿ, 2025 ಜುಲೈ ನಂತರದಲ್ಲಿ ಶುಕ್ರನ ಕಾಲ ಪ್ರಾರಂಭವಾಗುತ್ತೆ. ಶುಕ್ರ ನಿಮ್ಮ ಜಾತಕದ ನೋಡಿ ಕರ್ಮಸ್ಥಾನದಲ್ಲಿದ್ದಾನೆ, ಅವನು ಮಾಲವೀಯ ಯೋಗವನ್ನು ತಂದುಕೊಡ್ತಾನೆ ನಿಮಗೆ. ಸುಖಭುಕ್ತ ಸುವಾಹನ ಯಶಾಹ ಅಂತ ಇದೆಯಲ್ಲ ಮಾಲವೀಯ ಯೋಗೆ, ಆ ಯೋಗದಲ್ಲಿ ಎಲ್ಲವೂ ಸುಖ ಸಮೃದ್ಧಿಗೆ, ಸಮಾಧಾನಕ್ಕೆ ಏನೇನು ಏರ್ಪಾಡಾಗಬೇಕೋ ಅದೆಲ್ಲವೂ ಆಗುತ್ತೆ 2025 ಜುಲೈ ನಂತರದಲ್ಲಿ. ಅಲ್ಲಿಯವರೆಗೆ ತಾಳ್ಮೆ ಬೇಕು, ಸಹನೆಯಿಂದ ಇರಿ. ನೀವು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಅದು ಪ್ರತಿ ದಿವಸ ನೀವು ಶ್ರದ್ಧೆಯಿಂದ ಮಾಡಿ, ಅನುಕೂಲ ಆಗುತ್ತೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.